ಮೂಡಣ ಗುಡ್ಡದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳ್ಕೊಳ್ಳಿಕ್ಕಿರುವ ಮಕ್ಕಳು, ಅವನ ಖುಷಿಯೇ ತಮ್ಮ ಖುಷಿ ಅಂತ ಆಚರಿಸುವ ಜನರು, ಸುತ್ತ ಹತ್ತು ಸಾಮಂತರಲ್ಲೂ ಸ್ನೇಹ, ಎಲ್ಲ ಸಹ ಅವನ ಹತ್ರ ಇತ್ತು. ಆದರೆ ನೆಮ್ಮದಿ ಒಂದನ್ನು ಬಿಟ್ಟು ನಾಲ್ಕಾರು ದೇವಸ್ಥಾನ ತಿರುಗಿದ, ಹತ್ತಾರು ತೀರ್ಥಸ್ನಾನ ಮಾಡಿದ. ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನಾಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ. ಯಾಕೆ? ಅದೇ ಪ್ರಶ್ನೆಯನ್ನ ನಿಮಿತ್ತ ಹೇಳುವ ಭೂತಾಯತಾಳರ ಹತ್ರ ರಾಜ ಮಂಡಿಯೂರಿ ಕೇಳ್ತಾನೆ. ರಾಜ, ನಿನ್ನ ಹತ್ರ ಎಲ್ಲ ಉಂಟು, ಆದರೆ ಮಾವನ ಹಾಗೆ ದಾರಿ ತೋರಿಸುವ ಒಂದು ಶಕ್ತಿ, ಅಮ್ಮನ ಹಾಗೆ ತಬ್ಬಿ ಹಿಡಿಯುವ ಪ್ರೀತಿ, ಇದೆರಡೂ ಸಿಗುವವರೆಗೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಅದೆಲ್ಲಿ ಸಿಗ್ತದೆ ಭೂತಾಯ್ತಾಳ್ರೆ? ಹುಡುಕು ಒಬ್ಬನೇ. ರಾಜ ಹೊರಟ, ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ, ಹಲವು ಗುರುಗಳನ್ನು ಭೇಟಿಯಾಗ್ತಾನೆ. ಎಲ್ಲಿಗೆ ಹೋದರೂ ಸಹ ರಾಜನ ಮನಸ್ಸಲ್ಲಿದ್ದ ನೋವಿಗೆ ಮದ್ದು ಸಿಗುವುದಿಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದುಕೊಡುವ ಜಾಗ ಆಗಲಿ ಶಕ್ತಿ ಆಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಗಗ್ಗರದ ಶಬ್ದವೊಂದು ಕೇಳ್ತದೆ. ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ. ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ರಾಜ ಧ್ವನಿ ಬಂದ ದಿಕ್ಕಿನ ಕಡೆಗೆ ಸಾಗ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ, ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ತಲೆ ಸವಿರಿದ ಹಾಗೆ. ಆಗ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ, ನಿಮಗೆ ಎಂತ ಬೇಕು ಕೇಳಿ ಕೊಡ್ತೇನೆ. ಎನ್ನ ಉಲ್ಲಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದರೆ ನಮ್ಮ ದೈವ ಪಂಜಿಲೆಯನ್ನು ಮಾತ್ರ ಕೇಳಬೇಡಿ. ನಿನ್ನ ಬಿಟ್ಟು ಬೇರೆ ಎಂತ ಬೇಡ ಪಂಚುರ್ಲಿ. ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. ನನ್ನ ಸ್ವರ ಎಲ್ಲಿವರೆಗೆ ಕೇಳ್ತಾ ಉಂಟ? ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ನೆನಪಿಟ್ಟುಕೋ, ನನ್ನ ಬೆನ್ನಲ್ಲೇ ಉಗ್ರರೂಪಿ ಗುಡಿಗ ಕೂಡ ಬರ್ತಾರೆ. ಆಯ್ತು ಪಂಜುರ್ಲಿ. ಬೊಂಬೆಯಿಂದ ಇಲ್ಲಿಗೆ ಕೊಲ ನೋಡ್ಲಿಕ್ಕೆ ಬಂದದಲ್ಲ, ಜಾಗದ ಇತ್ಯರ್ಥ ಮಾಡ್ಲಿಕ್ಕೆ. ಎಂತ ಮಾತಾಡ್ತೀಯ ನೀನು? ನಮ್ಮ ಪೂರ್ವಜರು ದೈವ ಚಾಕರಿಗೆ ಅಂತ ಊರಿ ಕೊಟ್ಟ ಜಾಗ ಇದು. ಆವತ್ತಿಂದ ಇವತ್ತುವರೆಗೂ ನಮ್ಮ ಕುಟುಂಬ ನೆಮ್ಮದಿಲ್ಲಿ ಉಂಟು. ಅರೆ ಬಸ್, ಅವತ್ತು ಧರ್ಮಕ್ಕೆ ಕೊಟ್ಟದಲ್ಲ, ಈಗ ಈ ನೂರಾರು ಎಕರೆ ಜಾಗಕ್ಕೆ ಕ್ರಯ ಎಷ್ಟು ಉಂಟು ಗೊತ್ತುಂಟ ನಿಮ್ಗೆ? ಈಗ ವಾಪಸ್ ತಗೊಂಡ್ರೆ ಇದಕ್ಕಿಂತ ಜಾಸ್ತಿ ನೆಮ್ಮದಿಯಿಂದ ಬದುಕ್ಬೋದು ನಾವು. ಹಾಗೆ ಆಗುದಿಲ್ಲ ಮಾರ, ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಆಗುತ್ತೆ. ಅಯ್ಯೋ, ನಿಮ್ಮ ದೈವ ಕೊಂಡೋಗಿ ಬದಿಗಿಡಿ ಮಾರೆ. ಯಾವಾಗ ನೋಡಿದ್ರು ಸರ್ ದೈವ ದೈವ ಇಲ್ಲ ಅಲ್ಲಿ ನಡೀತಾ ಉಂಟಲ್ಲ ಈ ಥರ ನಾಟಕ? ನಾನು ಸುಮಾರು ನೋಡಿದ್ದೇನೆ ಆಯ್ತಾ. ಇದು ನಮ್ಮ ಪೂರ್ವಜರ ಪಿತ್ರಾರ್ಜಿತ ಆಸ್ತಿ, ನಿಮ್ಗೆ ಎಷ್ಟು ಹಾಕ್ಕೊಂಡ ನನಗೆ ಸಹ ಅಷ್ಟು ಹಾಕ್ಕೊಂಡು. ನಿಮಗೆ ಕೇಳಲಿಕ್ಕೆ ಆಗುದಿಲ್ವಾ? ಸುಮ್ಮನೆ ಕೂತ್ಕೊಳ್ಳಿ. ಕತ್ತಲಾಗಿ ನಾಡು ಬೆಳಕಾಗುವಂತ ಹೊತ್ತು ಗುತ್ತಿನಾರ, ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ ಕೇಳುವಂತ ಪ್ರಶ್ನೆ ಏನಾದ್ರೂ ಉಳಿದಿದೆಯಾ ಗುತ್ತಿನಾರ? ಪಂಜುರ್ಲಿ, ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನನಗೆ ಉಂಟು. ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಮಾತಾಡ್ಬೇಡ ಮಾರ, ಸುಮ್ಮನೆ. ಆಯ್ತು ಮಾರ, ನಿಮ್ಮದಲ್ಲ.
ನನ್ನದು. ಇದನ್ನ ನೀನ್ ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ ಗುತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರುಗಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರುಗಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನ ನೀವು ಹಿಂತಿರುಗಿಸಿ ಕೊಡ್ಬೋದ ಗುತ್ತಿನಾರೆ? ಈಗ ನಿಂಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ. ನಾನು ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ ದೈವ ನರ್ತಕ ಮಾತಾಡುದ? ದೈವವಾ ನರ್ತಕನ ಇವತ್ತೇ ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ ಮತ್ತೆ ಅದನಿ ಆಜರು ಕೋರ್ಟ್ ಎದುರು ರಕ್ತ ಕಾರಿ ಸತ್ತದಲ್ಲ. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಊರಲ್ಲಿ ಒಬ್ಬ ರಾಜ ಇದ್ದಂತೆ, ನಿನ್ ಹಾಗೆ. ಅವನು ಯಾವುದೋ ಒಂದು ಕಲ್ಲಿಗೋಸ್ಕರ ತನ್ನ ಶಸ್ತ್ರ ತ್ಯಾಗ ಮಾಡಿ ವಿಶಾಲವಾದ ಭೂಮಿನ ತನ್ನ ಊರಿನವ್ರಿಗೆ ಬಿಟ್ಕೊಡ್ನಂತೆ. ಅಲ್ಲಿಂದ ಆ ಕಲ್ಲನ್ನು ಅವರ ವಂಶದವರು ತಲತಲಾಂತರದವರೆಗೆ ಪೂಜಿಸ್ಕೊಂಡು ಬಂದ್ರಂತೆ. ಒಂದು ತಲೆಮಾರಿನವ್ರಿಗೆ ಆ ಜಾಗ ಬೇಕು ಅಂತನ್ನಿಸ್ದಾಗ ಸುಮ್ಮನೆ ಕುಂಡೆ ಮುಚ್ಚಿಕೊಂಡು ತಗೊಳ್ಳೋದು ಬಿಟ್ಟು ದೈವದ ಹತ್ರ ಪ್ರಶ್ನೆ ಇಟ್ರಂತೆ. ಆಗ ದೈವದ ವೇಷ ಹಾಕಿದವ ಜಾಗದ ವಿಷಯಕ್ಕೆ ಬಂದರೆ ರಕ್ತಕಾರಿ ಸಾಯ್ತೀರಾ ಅಂದನಂತೆ. ತಣಿಗೆ ಇದು ವೇಷ ಹಾಕಿದವನೇ ಹೇಳಿದ ಅಂತ ಗೊತ್ತಾಯ್ತು. ಸಿಕ್ಕಿಬಿದ್ದ ನರ್ತಕ ಮುಖ ತೋರಿಸ್ಲಿಕ್ಕಾಗದೆ ಓಡಿ ಹೋದಂತೆ. ಆಮೇಲೆ ಧಣಿ ಪ್ರಾಯ ಆಗಿ ಸತ್ನಂತೆ. ಧಣಿಯ ಮಗ ತನ್ನ ಮಗನಿಗಾದರೂ ಜಾಗ ಸಿಗಲಿ ಅಂತ ಹೇಳಿ ಕಲ್ಲಿನ ಹೆಸರಲ್ಲಿ ನಮಗೆ ದ್ರೋಹ ಮಾಡ್ತಾ ಇದ್ದ. ಶಿವ, ನೀ ಕರೆದ ಒಳ್ಳೆದಾಯ್ತು. ಇವರಿಗೆಲ್ಲ ವಿಷಯ ಗೊತ್ತುಂಟಲ್ಲ, ಹಾಗಾದ್ರೆ ನೀನು ಮಾತಾಡ್ಲಿಕ್ಕೆ ಅಂತ ಉಂಟು. ಈಗ ಒಂದು ಕೆಲಸ ಮಾಡಿ, ನನ್ನ ಜಾಗದಲ್ಲಿ ನಿಮ್ಮ ಆ ಕಲ್ಲು ಉಂಟಲ್ಲ, ಅದನ್ನು ತಗೊಂಡು ಊರು ಬಿಟ್ಟು ಹೋಗಿ. ಧರ್ಮಕ್ಕೆ ಸಿಕ್ಕ ಜಾಗದಲ್ಲಿ ನಿಂತು ನೀವೇ ಎಷ್ಟು ಮಾತಾಡ್ಬೇಕಾದ್ರೆ ನಾ ಎಷ್ಟು ಮಾತಾಡ್ಬೇಕ? ಬನ್ನಿ ಮರೆ, ಸಾಕು, ಆಯ್ತು, ಮುಗಿತಿಲಿ. ಶಿವ ಸತ್ತ. ಈ ಮಂಜಿಗೆ ಕೊಡ್ತು ದರ್ಬಾರ್ ವರಿಪಾವೇ.